ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿದ್ಯಾರ್ಥದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿ ತಿಳಿಸ್ತಿದ್ರಿ ಯಾವ ಸೆಮ್ ಕ್ಯಾನ್ಸಲ್ ಆಗ್ಬೋದು ಯಾವ ಸೆಮ್ ಆಗುತ್ತೆ ಯಾವ ಸೆಮ್ ಅಂತೆಲ್ಲ ಹೇಳ್ತಿದ್ರು ಟಿ ಯು ಮತ್ತು ಡಿಪ್ಲೊಮೋ ಅಪ್ಡೇಟ್ಗೆ ನಿಮಗೆ ಸ್ವಾಗತ ವಿಟ್ಯೂಬ್ ಮತ್ತು ಡಿಪ್ಲೊಮೊ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿದ್ದೀನಿ ಏನು ಅಂತ ಹೇಳಿ ಮೊದಲಾಗಿ ಯು ಜಿ ಸಿ ಗಾರ್ಡ್ಸ್ ಬಗ್ಗೆ ಮಾತಾಡ್ತೀನಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಡಿಪ್ಲೊಮೊ ಡಿಪಾರ್ಟ್ಮೆಂಟ್ ಹೈಯರ್ ಅಥಾರಿಟಿ ಎಡ್ಡು ಕೂಡ ಮೆನ್ಷನ್ ಮಾಡಿದ್ದಾರೆ ಯು ಜಿ ಸಿ ಗೈಡ್ಲೆನ್ಸ್ ಏನಿರುತ್ತೆ ಆ ಯು ಜಿ ಸಿ ಗೈಡ್ಲೈನ್ಸ್ನ ಎ ಐ ಎ ಸಿ ಟಿ ಎಚ್ ಡಿ ಅದ್ರ ಪ್ರಕಾರ ಫಾಲೋ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತು ನಿನ್ನೆ ಕೂಡ ಮೊನ್ನೆ ವಿ ಸಿಗಳು ಕೂಡ ಪ್ರಶ್ನೆ ತಿಳಿಸಿದ್ದಾರೆ ನಾವು ಯು ಜಿ ಸಿ ಗೈಡ್ಲೈನ್ಸ್ನ ಫಾಲೋ ಮಾಡ್ತೀವಿ ಅದು ಕೂಡ ಇ ಒನ್ ಸೆಮಿ ಮಾತ್ರ ಅಂತ ತಿಳಿಸಿದ್ದಾರೆ ಆದರೆ ಯು ಜಿ ಸಿ ಗೈಡ್ಲೈನ್ಸಲ್ಲಿ ಏನಿದೆ ಅಂದರೆ ನಮಗೆಲ್ಲರಿಗೂ ಗೊತ್ತು ಅದರಲ್ಲೂ ಯು ಜಿ ಯು ಜಿ ಸಿ ಗೈಡ್ಲೈನ್ಸಲ್ಲಿ ಈ ಒನ್ ಸೇಮ್ ಆರ್ಟ್ ಸೇಮ್ ಅಂತ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡಿಲ್ಲ ಅವರು ಅವರು ಮೆನ್ಷನ್ ಮಾಡಿದ್ದು ಇಂಟರ್ಮಿಡಿಯೇಟ್ ಸೆಮಿಸ್ಟರ್ನ ಅಂತ ವಾಟ್ ಈಸ್ ಇಂಟರ್ಮಿಡಿಯೇಟ್ ಸೆಮಿಸ್ಟರ್ ಇಂಟರ್ಮಿಡಿಯೇಟ್ ಸೆಮಿಸ್ಟರ್ ಅಂತ ಏನು ಅಂತ ನಿಮಗೆ ಕಷ್ಟ ಒಂದಿರುತ್ತೆ ನಾನು ಕೂಡ ಅದಕ್ಕಾಗಿ ಸಾಕಷ್ಟು ಚರ್ಚ್ ಮಾಡಿ ತಿಳ್ಕೊಂಡ್ಮೇಲೆ ಇಂಟರ್ಮೀಡಿಯೆಟ್ ಸೆಮಿಸ್ಟರ್ ಅಂದರೆ ದ ಸೆಮಿಸ್ಟರ್ ವಿಚ್ ಕಮ್ಸ್ ಬಿಟ್ವೀನ್ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಎಂಡ್ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ ಮತ್ತು ಎಂಟ್ ಸೆಮಿಸ್ಟರ್ ಮಧ್ಯದಲ್ಲಿ ಬರೋದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಫಾರ್ ಎಕ್ಸಾಂಪಲ್ ನಿಮಗೆ ತ್ರೀ ಇಯರ್ ಡಿಗ್ರಿ ಇದೆ ಅಂದರೆ ನಿಮಗೆ ಒನ್ ಸಿಕ್ಸ್ ಸೆಮಿಸ್ಟರ್ ಬಿಟ್ಟು ಅದರ ಮಧ್ಯದಲ್ಲಿ ಯಾವುದು ಬರ್ತಾವಲ್ಲ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಯು ಜಿ ಸಿಗಸ್ ಪ್ರಕಾರ ಇಂಟರ್ಮಿಡಿಯೇಟ್ ಸೆಮಿಸ್ಟರ್ನ ಪ್ರಮೋಟ್ ಮಾಡಬೇಕು ಅದು ಕೂಡ ಸೆಕೆಂಡು ಕೂಡ ಇಂಟರ್ಮಿಡಿಯೇಟ್ ಬರುತ್ತೆ ತರ್ಡು ಇಂಟರ್ಮಿಡಿಯೇಟ್ ಬಿಡುತ್ತೆ ಫೋರ್ತ್ ಕೊಡುತ್ತೆ ಫಿಫ್ತು ಬರುತ್ತೆ ಇನ್ ಕೇಸ್ ಆಫ್ ಇಂಜಿನಿಯರಿಂಗು ಬಟ್ ಸೆಕೆಂಡು ಬರುತ್ತೆ ತರ್ಡು ಬರುತ್ತೆ ಫೋರ್ತ್ ಬರುತ್ತೆ ಫಿಫ್ತ್ ಬರುತ್ತೆ ಸಿಕ್ಸ್ತು ಬರುತ್ತೆ ಸೆವೆಂತು ಬರುತ್ತೆ ಕೂಡ ಇಷ್ಟೆಲ್ಲ ಇಂಟರ್ಮಿಡಿಯೇಟ್ ಸೆಮಿಸ್ಟರ್ನ ಪ್ರವೋಡ್ ಮಾಡಿ ಅಂತ ತಿಳಿಸಿದ್ದಾರೆ ಆದರೆ ನಮ್ಮ ವಿ ಅಲ್ಲಿ ಕೂಡ ವಿ ಸಿಗಳು ಕೂಡ ಮನವಿ ಹೇಳ್ಕೊಂಡಿದ್ದಾರೆ ನಾವು ಈ ಒಂದು ಸೆಮ್ ಮಾತ್ರ ನಾವು ಎ ಐ ಸಿ ಟಿ ಗೈಡ್ನೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಮಾನ್ಯ ಯು ಜಿ ಸಿ ಆದೇಶದ ಪ್ರಕಾರ ಫೈನಲ್ ಇಯರ್ಲಿ ಎಕ್ಸಾಮ್ ಮಾಡಬೇಕು ಅಂತ ಮಾಡಿ ಅದನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮತ್ತು ಫಸ್ಟ್ ಇಯರಿಗೆ ಯಾರ್ಯಾರು ಎಕ್ಸಾಮ್ ಇದೆ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಆಂಥರ ನೀವು ಕೇಳ್ಬೋದು ನಮಗೆ ಇದು ಫಸ್ಟ್ ಸೆಮ್ ಅಪ್ಲೈ ಆಗಲ್ವಾ ಅದು ಇಂಟರ್ಮಿಡಿಯೆಟ್ ಸೆಮಿಗೆ ಅಪ್ಲೈ ಆಗಲ್ವ ಅಂತ ಇಂಟರ್ಮೀಡಿಯೇಟ್ ಸೆಮ್ಗೆ ಫಸ್ಟ್ ಸೆಮ್ ಅಪ್ಲೈ ಆಗಲ್ಲ ಆದರೆ ಕೂಡ ನೀವು ಸರ್ಕ್ಯುಲೋ ನೋಡ್ಬೋದು ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಓನ್ಲಿ ಫಾರ್ ಫೈನಲ್ ಇಯರ್ ಓನ್ಲಿ ಫಾರ್ ಫೈನಲ್ ಇಯರ್ಗೆ ಕಂಪಲ್ಸರಿ ಮಾಡಬೇಕಾಗುತ್ತೆ ಅದು ಕೂಡ ಎಕ್ಸಾಮ್ ಮಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಆದರೆ ಈಗ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಬೇಕಾದ್ರೆ ಏನಂದರೆ ಅವರಿಗೆ ಆರ್ಟ್ಸ್ ಎಮ್ ಎಕ್ಸಾಮ್ ಕ್ಯಾನ್ಸಲ್ ಆಗಬೇಕು ಅವರಿಗೆ ಯು ಒನ್ ಸಿಮ್ ಎಕ್ಸಾಮ್ ಕ್ಯಾನ್ಸಲ್ ಆಗಬಾರ್ದು ಅಂತ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ ನಿಮಗೆ ಆರ್ಟ್ಸ್ ಎಮ್ ಎಕ್ಸಾಮ್ ಮಾತ್ರ ಕ್ಯಾನ್ಸಲ್ ಆಗಿ ಸಾಕು ಅಂತ ಆದರೆ ಏನು ಗೊಂದಲ ಅಂದರೆ ಈಗ ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಕಡೆ ಆರ್ಟ್ಸ್ ಎಂ ಎಕ್ಸಾಮಿನೇಷನ್ನು ಆಗಿದೆ ಕೆಲವೊಂದು ಕಡೆ ಆಗಿಲ್ಲ ಕೆಲವೊಂದು ಕಡೆ ಅರ್ ಅರ್ಧಂಬರ್ಧ ಆಗಿದೆ ಇದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಮೇಲೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಅದು ಸಪ್ರೇಟು ಅವರಿಗೆ ಸ್ವಲ್ಪ ಆಗಿದೆ ಸ್ವಲ್ಪ ಆಗಿದೆ ಆದರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ಕಡೆ ಆಗಿದೆ ಈ ಸ್ವಲ್ಪ ಕಡೆ ಆಗಿ ಸ್ವಲ್ಪ ಕಡೆ ಆಗಿಲ್ಲ ಅದಕ್ಕಾಗಿ ಏ ನಿರ್ಧಾರ ಬರುತ್ತೆ ಅಂತ ವೆಯ್ಟ್ ಇದ್ದಾರೆ ಆದರೆ ಯಾರ್ಯಾರು ಎಕ್ಸಾಮ್ ಆಗಿದೆ ಯಾರ್ಯಾರು ಫೇಲ್ ಆಗಿದ್ದಾರೆ ಯಾರ್ಯಾರಿಗೆ ಫೇಲ್ ಆಗಿದ್ದಾರೆ ಸ್ವಲ್ಪ ಇರುತ್ತೆ ಯಾಕಂದರೆ ನಮಗೆ ಒಂಥರ ನಾಯ ಇವ್ರಿಗೆ ಒಂಥರ ಈಗ ಪ್ರಮಾಣ ಮಾಡ್ಬಿಟ್ರೆ ನಮಗೆ ಅನ್ಯಾಯ ಆದಾಗಲ್ವ ಅಂತ ಹೇಳಿ ಇರುತ್ತೆ ಅದಕ್ಕಾಗಿ ಒಂದು ಸೂಕ್ತ ನಿರ್ಧಾರವನ್ನು ಡಿಪ್ಲೊಮಾ ಡಿಪಾರ್ಟ್ಮೆಂಟ್ ಕೈಗೊಳ್ಳುತ್ತೆ ಕೊಡುತ್ತೆ ಅಂದ್ಕೊಡ್ತೀನಿ ಯಾಕಂದರೆ ಅವರು ಕೂಡ ಯಾರ್ಯಾರು ಇಂಜಿನ್ ಸೆಮ್ ಕೂಡ ಫೇಲ್ ಆಗಿರ್ತಾರೆ ಅವ್ರಿಗೆ ಕೂಡ ಇನ್ಕ್ಲೂಡಿಂಗ್ ಪಾಸ್ ಮಾಡಿ ಮತ್ತು ಯಾರ್ಯಾರು ಮುಂಚೆ ಎಕ್ಸಾಮ್ ಬರೆದಿರ್ತಾರೆ ಅವ್ರಿಗೆ ಕೂಡ ಫೇಲ್ ಆದರೂ ಕೂಡ ಪಾಸಾಗಿ ಈಗ ಯಾರು ಓದ್ತಿದ್ದರೆ ಆರ್ಟ್ ಸೆಮ್ ಯಾರಾದ್ರು ಬರೀತಿದ್ದಾರೆ ಅವ್ರೂ ಕೂಡ ಪಾಸ್ ಮಾಡಿ ಗೈಡ್ಲೆನ್ಸ್ ಪ್ರಕಾರ ಇಂಟರ್ಮೀಡಿಯೇಟ್ ಸೆಮ್ ಸೆಮ್ಮಿಗೆ ಯಾರ್ಯಾರು ಬರ್ತಾರೆ ಅವ್ರೂ ಕೂಡ ಪ್ರಮೋಟ್ ಮಾಡಬೇಕಾಗುತ್ತೆ ಆದರೆ ಎರಡೆರಡು ಸೆಮ್ನ ಒಂದೇ ಸತಿ ಪ್ರಮೋಟ್ ಮಾಡಿದ್ರೆ ಒಂದೊಂದು ಒಂದು ಒಂದೊಂದು ವರ್ಷ ಧೀರವಾಗಿ ಮುಂದೂಡೋ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ ಥರ ಮಾಡೋಕ್ಕಾಗಲ್ಲ ಅಂತ ಕೂಡ ಸ್ವಲ್ಪ ಕಡೆ ಮಾಹಿತಿ ಕೊಡ್ತಿದ್ದಾರೆ ಏನಂದರೆ ಎರಡು ಸೆಮ್ಮ ಸೇರ್ತೀವಿ ಒಂದೇ ವರ್ಷ ಇಡೀ ಒಂದು ವರ್ಷನೇ ಕೂಡ ಪ್ರಮೋಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಮಾಡೋಲ್ಲ ಮಾಡಿದ್ರೆ ಒಂದು ಸೆಮ್ ಬೇಕಾದ್ರೆ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ದಾರೆ ಆದರೆ ಯು ಎಲ್ ಕೂಡ ಅದೇ ಥರ ಅವರು ಹೇಳಿದ್ದಾರೆ ನಾವು ಯುವ ಸೆಮ್ನ ಯಾವ್ಯಾವ ಸ್ಟಾರ್ಟ್ ಮಾಡಿದ್ವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಹಳೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಆದರೆ ಡಿಪ್ಲೊಮಾ ವಿದ್ಯಾರ್ಥಿಗಳ ಈಗ ಒಂದೇ ಇದೆ ಯಾರು ಆ ಸೆಮ್ ಮಾಡ್ತಾರೆ ಈ ಸೆಮ್ ಮಾಡ್ತಾರೆ ಈ ಸೆಮ್ ಮಾಡ್ತಾರೆ ಆ ಸೆಮ್ ಮಾಡ್ತಾರೆ ಅಂತ ಕಾಯ್ದು ರೋಣನ ಇನ್ನೂ ಅಪ್ಡೇಟ್ ಬರುತ್ತೆ ಸರ್ಕ್ಯುಲರ್ ಬರೋ ಗಂಟೆ ಏನು ಹೇಳೋಕ್ಕಾಗಲ್ಲ ಯಾವ ಪ್ರಮೋಟ್ ಮಾಡ್ತೀವಿ ಯಾವ ಟೈಮ್ ಬರುತ್ತೆ ಅಂತ ಆದರೆ ಕಾಯ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಮತ್ತು ಟಿ ಅವರು ಕೂಡ ನನ್ನೇ ಕೂಡ ಮೆನ್ಷನ್ ಮಾಡಿದ್ದಾರೆ ನಮಗೆ ಈ ಥರ ಎ ಎ ಸಿ ಡಿ ಫಾಲೋ ಮಾಡಿ ನಾವು ರಿಸಲ್ಟ್ನ ಕೊಡ್ತೀವಿ ಅಂತ ಸದ್ಯ ಪ್ರಮೋಟ್ ಮಾಡ್ತೀವಿ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ ನೋಟಿಸ್ ಕೊಡಿಸಿದ್ದಾರೆ ಆದರೆ ನಮಗೆ ಡಿಪಾರ್ಟ್ಮೆಂಟ್ ನೋಟಿಸ್ ಇನ್ನೂ ಬಂದಿಲ್ಲ ಅಂದರೆ ವಿಟ್ಯೂ ಸರ್ಕ್ಯುಲರಿಂದ ಯು ವೆಬ್ಸೈಟಿಂದ ಸರ್ಕ್ಯುಲರ್ ಬಂದರೆ ನಮಗೆ ಗೊತ್ತಾಗುತ್ತೆ ಏನೂ ಡೇಟೇಸ್ ಅಂತ ಇದು ಯು ಟಿ ಮಧ್ಯೆ ಡಿಪ್ಲೊಮಾ ಪಿಡು ವಿದ್ಯಾರ್ಥಿಗಳು ಕಾಯ್ತ ಇದ್ದರೆ ಯಾರು ಇಂಟರ್ಮೀಯೇಟ್ ಸೆಮಿಸ್ಟರ್ ಅವರಿಗೆ ಕೂಡ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಬ್ರೋ ಫಿಫ್ತ್ ಸೆಮಿಸ್ಟರ್ ಪ್ರಮೋಟ್ ಮಾಡ್ತಾರೆ ಸಿಕ್ಸ್ ಸೆಮ್ ಪ್ರಮೋಟ್ ಮಾಡ್ತಾರೆ ಆ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಸಾಕಷ್ಟು ಕಮೆಂಟ್ ಮಾಡ್ತಿದ್ರೆ ಅದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅಂತ ಮೆನ್ಷನ್ ಮಾಡಿದ್ರಿಂದ ಏನಂತೂ ನಿಮ್ಗೆ ಅನ್ಕೊಂಡಿದ್ದು ಅನ್ನ ವೆಯ್ಟ್ ವೇಟ್ ಫಾರ್ ಸರ್ಕ್ಯುಲರ್ ಸರ್ಕ್ಯುಲರ್ ಬಂದರೆ ನೀವು ಕಾಯಬೇಕಾಗುತ್ತೆ ಯಾವ ಸೆಮ್ ಏನೂ ಕತೆ ಗೊತ್ತಿಲ್ಲ ಆದರೆ ಈಗ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ರು ಬಂದು ಅವ್ರು ಮೆನ್ಷನ್ ಮಾಡಿದರೆ ನಾವು ಈ ಸೆಮ್ ಮಾತ್ರ ಮಾಡ್ತೀವಂತ ಅಂತ ಅದು ಕೂಡ ಫುಲ್ ಸರ್ಕ್ಯುಲರ್ ಬಂದಾಗ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಆದರೆ ಅಂತ ಕೂಡ ಮಾಡ್ತೀವಿ ಅಂತ ಹೇಳಿದರೆ ಅದು ಯಾವುದು ಅಂತೇಳಿ ಇನ್ನೂ ಮಿನಿಸ್ಟರ್ ಮಾಡಿಲ್ಲ ಇವನ್ನ ಆಡೋ ಅಂತ ಬಟ್ ಫೈನಲ್ ಇಯರ್ಗೆ ಯು ಜಿ ಜಿ ಗೈಡೆನ್ಸ್ ಪ್ರಕಾರ ಫೈನಲ್ ಇಯರ್ ಕಂಡಕ್ಟ್ ಮಾಡ್ತೀವಿ ಫೈನಲ್ ಇಯರ್ಗೆ ಯಾರು ಕಂಡಕ್ಟ್ ಮಾಡ್ತಾರೆ ಅವರಿಗೆ ಮಾಡೇ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆದರೆ ಯು ಟಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಫಸ್ಟ್ ಟೈಮ್ ಎಕ್ಸಾಮ್ ಇದೆ ಮತ್ತು ಫೈನಲ್ ಇಯರ್ ಇದೆ ಅವರಿಗೆ ಕಂಪಲ್ಸರಿ ಮಾಡ್ತಾರೆ ಅವರು ಕೂತ್ಕೊಬೋದು ಕೇಳಿ ಈ ಹೂವು ಪೂಗಳನ್ನ ನಂಬೇಡಿ ಫುಲ್ ಸರ್ಕ್ಯುಲರ್ ಬರ್ಕೊಂಡು ಅದ್ರದ್ದು ಕಾಯಿಲೆ ಅಂತ ಹೇಳಿ ಕಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್